Thank you.
ಕಲಾವಿದ ಹಾಗೆ ಆ ಕೈಲಿ ಮಾಡುವಂತಹ ಮೂವ್ಮೆಂಟ್ಸ್, ಆ ಕೋಲಿ ಮೂಲಕ ಎಷ್ಟು ಚೆನ್ನಾಗಿ ತೋರಿಸಿದ್ರು. ಅವ್ರಿಗೆ ಒಂದು ಜೋರ ಚೊಕ್ಕಾಲೆಯೊಂದಿಗೆ ಥ್ಯಾಂಕ್ ಯು ಹೇಳ್ತಾ ಸಾಲಿಗ್ರಾಮ ಒಂದು ಬ್ಯೂಟಿಫುಲ್ ಕ್ಯಾಪ್ಷನ್ ಇಟ್ಕೊಂಡಿದೆ, ಕರ್ಮ ಇಸ್ ಅ ಬೂಮರಾಂಗ್ ಅಂತ. ಎಷ್ಟು ಸತ್ಯ ಅಲ್ಲ, ಎಷ್ಟೊಂದು ಸಲ ನಾವು ಹೆಲ್ಪ್ಲೆಸ್ ಅನಿಸಿದಾಗ, ಇನ್ನೇನು ಮಾಡೋದಪ್ಪ ಅಂತ ದೇವ್ರನ್ನ ಬೇಡ್ಕೊಳ್ಳೋದಾಗ ನಾವೆಲ್ಲರೂ ಹೇಳುವಂತಹ ಬಹಳ ಸಹಜವಾದ ಮಾತು ಅಂದರೆ ಕರ್ಮ ನೋಡ್ಕೊಳ್ಳುತ್ತೆ, ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ ಅಂತ. ಅದೇ ಒಂದು ಥಾಟ್ ಇಟ್ಕೊಂಡು ಹರ್ಷನಾರಾಯಣ ಸ್ವಾಮಿಯವರು ಸಾಲಿಗ್ರಾಮ ಚಿತ್ರಕ್ಕೆ ಕತೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಒಂದು ಬ್ಯೂಟಿಫುಲ್ ಆದಂತಹ ಕುಟುಂಬ, ಗಂಡ ಹೆಂಡತಿ ಯಾವುದೋ ಒಂದು ಊರಲ್ಲಿ ಹೋಗಿ ಅವ್ರದೇ ಆದ ಕುಟುಂಬನ, ಒಂದು ಬ್ಯೂಟಿಫುಲ್ ಲೈಫ್ನ ಶುರು ಮಾಡಿದಾಗ ಆ ಕರ್ಮ ಯಾವ ರೀತಿ ಫಾಲೋ ಮಾಡಿಕೊಂಡು ಆ ಊರಿನ ತನಕ ಬರುತ್ತೆ, ಅದರಿಂದ ಭಯ ಪಡಿಸುವಂಥ ಯಾವ್ಯಾವ ವಿಚಾರಗಳು ನಡೆಯುತ್ತೆ, ಆ ಮನೆಯಲ್ಲಿ ಏನೇನು ಆಗ್ಬೋದು, ಅಥವಾ ಅದರ ಹಿಂದೆ ಇರುವಂಥ ಕರ್ಮದ ಪ್ರತಿಫಲ ಏನು, ಅಥವಾ ಆ ಕರ್ಮ ಏನು, ಇದೆಲ್ಲ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಿನಿಮಾನೇ ಸಾಲಿಗ್ರಾಮ. ಇಂಥ ಚಿತ್ರದ ಮೇಕಿಂಗ್ ಹೇಗಿತ್ತು ಅಂತ ಒಂದು ಚಿಕ್ಕ ವಿಟಿ ನೋಡೋಣ. ಯೋಗಿ ಗೋವಿದ ವಿ ಆದಂತಹ ಶ್ರೀ ದೊರೆ ಭಗವಾನ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕನ್ನಡ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಸದಗುರುಚಿ ಎಸ್ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೇದಿಕೆ ಮೇಲೆ ನಮ್ಮೊಂದಿಗೆ ಇದ್ದಾರೆ. ಕೇಂಬ್ರಿಡ್ಜ್ ಸ್ಕೂಲ್ನ ಅಧ್ಯಕ್ಷರಾದಂತಹ ಡಿ ಕೆ ಮೋಹನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಿತ್ರದ ನಿರ್ದೇಶಕರಾದಂತಹ ಹರ್ಷ ನಾರಾಯಣ ಸ್ವಾಮಿ ಅವರು, ಸಂಗೀತ ನಿರ್ದೇಶಕರಾದಂತಹ ಸನ್ನಿ ರಾಜ್ ಅವರು, ಚಿತ್ರದ ನಾಯಕ ನಾಯಕಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲ ಗೆಸ್ಟ್ ಹತ್ರ ಒಂದು ಪ್ರೀತಿಯ ರಿಕ್ವೆಸ್ಟ್, ದಯವಿಟ್ಟು ಹಸೀನರಾಗಬೇಕು. ಒಂದು 20 ನಿಮಿಷ ಚಿಕ್ಕ ಕಾರ್ಯಕ್ರಮ ಇದೆ, ದಯವಿಟ್ಟು ನೋಡಬೇಕು ಅನ್ನೋದು ನಮ್ಮ ಆಸೆ. ಆಟ ಪಗಡ ಚಾಲು ಬೇಕ ಬೇಕ
ಮೊದಲನೇದಾಗಿ ಹಿರಿಯರ ಮುಂದೆ ನಿಲ್ಲಕ್ಕೆ ಲಡ್ಡಪ್ಪ ಅಂತ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ನಾನು ಯಾವ ಕರ್ಮ ಮಾಡಿದ್ನೋ ನನಗೆ ಈ ಕರ್ಮ ಬೂಮ್ರಾಂಗ್ ಆಗಿ ಈ ಸಿನಿಮಾ ಚಾನ್ಸ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಹರ್ಷ ಸರ್. ಹೀರೋಯಿನ್ಸ್ಗೆ ಆಕ್ಚುಲಿ ಒಂದು ಕ್ವೆಶ್ಚನ್ ಕೇಳಕ್ಕಿಂತ ಮುಂಚೆ, ಶಿವಣ್ಣ ಅವರು ಎಲ್ಲೇ ಹೋದ್ರು ಸರ್ ವಿಲನ್ ಯಾರು ಅಂತ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪಲ್ಲವಿ ರಾಜು. ತುಂಬ ಖುಷಿ ಆಗ್ತಿದೆ ನಾನು ಇಷ್ಟು ದೊಡ್ಡ ಸ್ಟಾರ್ ಸೆಲೆಬ್ರಿಟೀಸ್ ಜೊತೆಲಿ ಇವತ್ತು ಈ ಪ್ರೋಗ್ರಾಮಲ್ಲಿ ನಾನು ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ತು ನನಗೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್, ಮೈ ಪೇರೆಂಟ್ಸ್ ಆ್ಯಂಡ್ ನಮ್ಮ ಡೈರೆಕ್ಟರ್. ಸೊ ಖುಷಿ ಆಗ್ತಿದೆ. ಆಡಿಯೋ ಲಾಂಚಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ದೆವ್ವ ಯಾರು ಅಂತ ಕೇಳಿದ್ರು, ನಮ್ಮ ಡೈರೆಕ್ಟರ್ ಹೇಳಿದ್ರು ಸಿನಿಮಾಲಿ ಇರೋರು ಎಲ್ಲರೂ ದೆವ್ವಾನೇ ಅಂತ. ಸರ್ ನಮಸ್ತೆ. 6 ವರ್ಷ ಹಿಂದೆ ನಿಮ್ಮನ್ನ ಕಲ್ಯಾಣ್ ಜುವೆಲ್ಸ್ ಆ್ಯಡ್ ನಿಮ್ಮ ಮಾಡೆಲ್ ಆಗಿ ನಾನಿದ್ದೆ. ಇವತ್ತು ಈ ಚಿತ್ರದಲ್ಲಿ ನೀವು ನನ್ನ ಆಡಿಯೋ ಲಾಂಚ್ ಮಾಡ್ತಿದ್ದೀರ, ಬಹಳ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಇಲ್ಲಿ ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ನನಗೆ ಸಾಲಿಗ್ರಾಮ ಆದ ತಕ್ಷಣ ಸೌಂಡ್ ಬರಬೇಕಪ್ಪ. ಏನ್ ನೀವೆಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ನಮ್ಗೆಲ್ಲ ಬೋರ್ ಆಗುತ್ತೆ ಆಡಿಯೋ ಲಾಂಚ್ ಮಾಡಿ. ಸಾಲಿಗ್ರಾಮ ಒಂದು ಅದ್ಭುತವಾದ ಚಿತ್ರ, ಎಲ್ಲ ನಟ ನಟಿಯರು ಹೇಳೋಂಥ ಮಾತೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಒಂದು ಚಿತ್ರದಲ್ಲಿ ನಾನು ಹೇಳ್ದಂಗೆ ಶಿವಣ್ಣ ಸರ್ ಪಕ್ಕದ ಕೂತಿದಾರಲ್ಲ ನಮ್ಮ ಡೈರೆಕ್ಟರ್, ಅಷ್ಟೇ ಅದ್ಭುತವಾಗಿ ಈ ಚಿತ್ರನ ಮೂಡ್ ಬಂದಿದೆ. ಅವರ ಒಂದು ಕ್ಯಾಮ್ರಾ ವಿಜುವಲ್ಸ್ ನೋಡ್ತಾ ಇದ್ರೆ ಎಲ್ಲರೂ ಅಲ್ಲೇ ಕಳ್ದೋಗ್ತಾರೆ. ಇದು ನಿಜವಾಗ್ಲೂ ಹಾರರ್ ಫಿಲಮ್, ರೊಮ್ಯಾಂಟಿಕ್ ಫಿಲಮ್, ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್, ಯಾವ್ದೊತ್ತ ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು, ಆ ರೇಂಜ್ ಅಲ್ಲಿ ಇದೆ ಈ ಫಿಲಮ್. ಸೊ ಅಷ್ಟು ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕ, ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಅದ್ಭುತವಾದಂಥ ಸಾಂಗ್ಸ್ಗಳಿದೆ ಸನಿರಾಜ್ ಸರ್, ಹ್ಯಾಟ್ಸ್ ಆಫ್ ಟು ಯು, ಯಾಕಂದ್ರೆ ಇಂಥ ಒಂದು ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪೋಸ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ಫಾರ್ ಫಸ್ಟ್ ಟೈಮ್ ನಾನು ಸಿದ್ಧಾರ್ಥ್ ಮಾಧ್ಯಮಿಕಾ ಹಾಗೂ ಪಲ್ಲವಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸಿದ್ಧಾರ್ಥ್ ಅವರು ಥಿಯೇಟರ್ ಆರ್ಟಿಸ್ಟ್, ಅವ್ರ ಪಕ್ಕದಲ್ಲಿ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು, ಅಷ್ಟು ಅದ್ಭುತವಾದ ಕಲಾವಿದ. ಒಂದೊಂದು ಪಾತ್ರನೂ ತುಂಬ ಭಾವನೆ ತುಂಬಿಕೊಂಡು ಒಂದು ಮಾಡುವಂಥ ಒಂದು ಕಲಾವಿದ ಅಂತ ಹೇಳ್ಬೋದು. ಸೊ ಆಟ್ಸ್ ಆಫ್ ಟು ಹಿಮ್ ಆಲ್ಸೋ. ಆ್ಯಂಡ್ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಎಲ್ಲ ಸಿನಿಮಾದಲ್ಲಿ ನಾಯಕಿಯರು ಕಿತ್ತಾಡ್ತಾರೆ, ಈ ಸಿನಿಮಾದಲ್ಲಿ ನಾವಿಬ್ರು ಕಿತ್ತಾಡಲ್ಲ, ಅದೇ ಸ್ಪೆಷಲ್. ಎರಡು ಆ್ಯಕ್ಚುಲಿ ಕಿತ್ತಾಡೋದು ಇವ್ರ ಜೊತೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ. ದಿನೇಶ್ ಗುಂಡೂರಾವ್ ಸರ್, ಸಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದೀರಿ. ಗರೇ ಭಗವಾನ್ ಸರ್ ಥ್ಯಾಂಕ್ ಯು ಸೋ ಮಚ್, ಚೆನ್ನೇಗೌಡರು ಸರ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸಿನಿಮಾ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರು. ಈ ಸಿನಿಮಾ ನಿಮ್ಮ ಕರಿಯರ್ಗೂ ಅದ್ಭುತವಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಈ ಪ್ಲೀಸ್, ಇನ್ನು ಈ ಸಿನಿಮಾದಲ್ಲಿ ಪುಟಾಣಿ ಹುಡುಗಿಯೊಬ್ಬರು ಸಂಗೀತ ಕ್ಷೇತ್ರಕ್ಕೆ ಲಾಂಚ್ ಆಗ್ತಾ ಇದ್ದಾರೆ. ಈ ಪುಟಾಣಿ 7ನೇ ಕ್ಲಾಸ್, ಸುಮಾರು 7 ವರ್ಷದಿಂದ ಡ್ರಮ್ಸ್ ಅಭ್ಯಾಸ.
ಕೊಟ್ಟಿದ್ದಕ್ಕಾಗಿ. ಚಿತ್ರದ ಇವತ್ತು ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿ ನಮ್ಮ ಹರ್ಷ ಅವರು, ಈ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮರಾಮ್ಯಾನ್ ಎಲ್ಲ, ಮತ್ತು ಭಾಳ ಒಳ್ಳೆಯ ಒಂದು ಹಾಡುಗಳನ್ನು ಇದರಲ್ಲಿ ಇದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಇನ್ನು ಕೇಳಿಲ್ಲ, ಅದರಿಂದ ಇವತ್ತು ಅದು ಹಾರರ್ ಫಿಲಮ್ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಭಾಳ ಸಂತೋಷ. ನಮ್ಮ ಹರ್ಷ ಅವರು ಭಾಳ ಒಂದು ದೊಡ್ಡ ಪ್ರಯತ್ನವನ್ನು ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲಿ ಈ ಒಂದು ಚಿತ್ರವನ್ನು ವಿಭಿನ್ನವಾದಂಥ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದಕ್ಕೆ ತಮ್ಮ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಈ ಚಿತ್ರ ನಿರ್ಮಾಣ ಆಗಿ ಇನ್ನೇನು ರಿಲೀಸಿನ ಹಂತಕ್ಕೆ ಬಂದಿದೆ. ಸ್ವಲ್ಪ ದಿವಸದಲ್ಲಿ ರಿಲೀಸ್ ಆಗ್ತದೆ ಚಿತ್ರ. ಒಳ್ಳೆಯ ರೀತಿಯಲ್ಲಿ ನಡೀಲಿ, ನಮ್ಮ ಕನ್ನಡಿಗರ ಮತ್ತು ಕರ್ನಾಟಕ ಚಿತ್ರ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರುವಾಸಿಯಾದಂಥ ಚಿತ್ರ ಈ ಸಾಲಿಗ್ರಾಮ ಆಗಲಿ ಅಂತ ನಾನು ಶುಭವನ್ನು ಹಾರೈಸಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಎಸ್, ಹಾರರ್ ಸಿನಿಮಾದಲ್ಲಿ ಆಡಿಯೋ ಲಾಂಚ್ನಲ್ಲಿ ಒಂದು ಪ್ರೀತಿಯ ಕಥೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ಹಾಗೂ ಹಳೆಯ ನಿರ್ದೇಶಕನಾದ ನಾನು ಇಂದಿನ ಈ ಪೀಳಿಗೆಯ ನಿರ್ದೇಶಕರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಈಗಿನ ಜಾಗತೀಕರಣ ಯುಗದಲ್ಲಿ ಅವರು ಪ್ರಕಾಶಮಾನಕ್ಕೆ ಬರ್ತಾ ಇದೆ. ಅನೇಕ ನವ ಯುವಕರು ನವ ನವ ಐಡಿಯಾಗಳೊಂದಿಗೆ, ನವ ನವ ಯೋಚನೆಗಳೊಂದಿಗೆ, ನವ ನವ ರೀತಿಯ ಒಂದು ಒಂದು ವಿಕಾಸದೊಂದಿಗೆ ಹೊರಬರ್ತಾ ಇದ್ದಾರೆ. ಅವರ ಪರಿಕಲ್ಪನೆ ಒಂದು ವಿಚಿತ್ರವಾಗಿರುತ್ತೆ, ಅದು ಅದ್ಭುತವಾಗಿರುತ್ತೆ, ಅದನ್ನು ತೆರೆ ಮೇಲೆ ತರ್ತಾರೆ. ಇದಕ್ಕೆ ಇತ್ತೀಚಿನ ಅನೇಕ ಚಿತ್ರಗಳು, ಹೊಸಬರಿಂದ ಮಾಡಿರ್ತಕ್ಕಂಥ ಅನೇಕ ಚಿತ್ರಗಳು ಸಾಕ್ಷಿಯಾಗಿದೆ. ನಿಜವಾಗ್ಲೂ ನನ್ನ ಈ 65 ವರ್ಷಗಳ ಚಿತ್ರರಂಗದ ಜೀವನದಲ್ಲಿ ಇದೀಗ ನಾನು ಕಾಣ್ತಾ ಇರೋದು ಅತ್ಯಂತ ಸುವರ್ಣ ಯುಗ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಕಾಲದಲ್ಲಿ ಹೆಚ್ಚು ಕಮ್ಮಿ 6-7 ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದವು ವರ್ಷಕ್ಕೆ. ಈಗ 200-250 ಚಿತ್ರಗಳು ಬಿಡುಗಡೆ ಆಗ್ತಾ ಇರೋದು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಪ್ರವರ್ಧಮಾನಕ್ಕೆ ಅತ್ಯಂತ ಹಿರಿಯ ಸಾಕ್ಷಿಯಾಗಿ ನಿಂತಿದೆ. ಈ ಹಿರಿತನ ಮತ್ತು ಈ ಸಿರಿತನ ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಮುಂದುವರಿತಾ ಇರಲಿ. ಇಂತಹ ಪ್ರತಿಭೆಗಳು ಇನ್ನೂ ಬೆಳೀತಾ ಹೋಗಲಿ. ಮೇದರ್ ಟ್ರೈಬ್ ಇನ್ಕ್ರೀಸ್ ಅಂತಾರೆ, ಮೇದರ್ ಟ್ರೈಬ್ ಇನ್ಕ್ರೀಸ್ ಅಂತಾರೆ. ಹಾಗೆ ಇವರ ವಂಶ ಬೆಳೀಲಿ, ಈ ನಮ್ಮ ಪ್ರತಿಭೆಗಳು ಪ್ರಕಾಶಿಸಲಿ. ಅದರಲ್ಲೂ ಸಾಲಿಗ್ರಾಮ ಅನ್ನೋ ಊರು ನನಗೆ ಒಂದು ಅತ್ಯಂತ ಪ್ರಿಯವಾದ ಊರು. ಶಿವಣ್ಣ ಮತ್ತು ಎಲ್ರಿಗೂ ಅದು ತವರೂರು, ಯಾಕೆಂದರೆ ಅವ್ರ ತಾಯಿಯ ಊರು ಸಾಲಿಗ್ರಾಮ, ಅವರ ತಂದೆಯ ಊರು ಗಾಜನೂರು, ಅದು ಅವರು ಹುಟ್ಟೂರು, ಇದು ತವರೂರು ಸಾಲಿಗ್ರಾಮ. ಚೆನ್ನೇಗೌಡರ ಸ್ವಂತ ಊರು ಸಾಲಿಗ್ರಾಮ. ಇವರೆಲ್ಲ ಇಲ್ಲಿದ್ದಾರೆ, ಅವ್ರ ಜೊತೆಯಲ್ಲಿ ಈ ಸಾಲಿಗ್ರಾಮದ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನಾನು ಅತ್ಯಂತ ಭಾಗ್ಯಶಾಲಿ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ದಿ ಎಂಟೈರ್ ಟೀಮ್ ಆಫ್ ಸಾಲಿಗ್ರಾಮ. ಐ ವಿಶ್ ಆಲ್ ದ ಬೆಸ್ಟ್ ಟು ದಿ ಪಿಕ್ಚರ್ ಆ್ಯಂಡ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಅವರು ಹಾಗೆ ವಯಲಿ ಕಾವಲಿಯ ಇನ್ಸ್ಪೆಕ್ಟರ್ ಆದಂತಹ ಸಾರ್ಥಿಕ್ ಸಾಹೇಬ್ರು, ಡಿಜಿ ಆಫೀಸ್ನ ಮಂಜು ಸರ್, ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಜೊತೆ ಆಗ್ಬೇಕು ಅಂತ ವಿನಂತಿಸ್ಕೊಳ್ತಾ. ಚೆನ್ನೇಗೌಡರು ಸರ್, ನಿಮ್ಮ ಪ್ರೀತಿಯ ಶುಭ ನುಡಿಗಳು ಈ ಚಿತ್ರತಂಡಕ್ಕೆ. ಪ್ಲೀಸ್. ಪೂರ್ಣಶ್ರೀ ಕ್ರಿಯೇಷನ್ಸ್ ಲಾಂಛನದಲ್ಲಿ ತಯಾರಾಗಿರ್ತಕ್ಕಂಥ ಸಾಲಿಗ್ರಾಮ ಚಿತ್ರ ತಾವೆಲ್ಲ ಈ ನಾನು ಟೀಸರ್ ನೋಡಿದ್ದೀರಾ, ಹಾಡುಗಳು ಕೇಳಿದ್ದೀರಾ. ನಾನು ಫಸ್ಟ್ ನಾನು ಬಂದು ಕೇಳಿದಾಗ ನಮ್ಮ ಮೊಹಮ್ಮದ್ ಅವರು ಹಾಗೂ ಹರ್ಷ ನಾರಾಯಣ ಅವರು ಬಂದಿದ್ರು ಆಫೀಸ್ಗೆ, ಸಾಲಿಗ್ರಾಮ ಚಿತ್ರ ಮಾಡಿದ್ದೀವಿ, ಅದು ಕಸಿ ಬಿಡುಗಡೆ ಇದೆ ಬರಬೇಕು ಅಂತ. ನಾನು ಸಾಲಿಗ್ರಾಮ ಬಂದಷ್ಟು ನನಗೆ ನೆನಪು ಫ್ಲ್ಯಾಶ್ ಬ್ಯಾಕ್ ಕೊಡೋದು, ನಮ್ಮೂರು ಹುಟ್ಟೋದ್ವಿ ನಾವು ಸಾಲಿಗ್ರಾಮ. ಸಾಲಿಗ್ರಾಮ ಭಗವಾನ್ ಹೇಳಿದಾಗೆ ನಮ್ಮ ಹುಟ್ಟಿ ಬೆಳೆದ ಊರು ಸಾಲಿಗ್ರಾಮ, ಮೈಸೂರು ಜಿಲ್ಲೆಯಲ್ಲಿದೆ. ಆಮೇಲೆ ಇನ್ನೊಂದು ಸಾಲಿಗ್ರಾಮ ಇದೆ, ಉಡುಪಿ ಹತ್ರ ಸಾಲಿಗ್ರಾಮ ಇದೆ. ಯಾವುದೇ ಹೇಳಿದೆ ಯಾವುದಪ್ಪ ಕತೆ ಆ ಸಾಲಿಗ್ರಾಮ ಈ ಸಾಲಿಗ್ರಾಮ ಅಂತ. ಅದು ಅಲ್ಲ ಇದು ಅಲ್ಲ ಸರ್, ಸಾಲಿಗ್ರಾಮ ಗೊತ್ತಿದೆ, ಸಾಲಿ ಒಂದು ದೈವದತ್ತ ಒಂದು ಹೆಸರು. ಸಾಲಿಗ್ರಾಮದಲ್ಲಿ ಶಿವ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ಲಕ್ಷ್ಮೀದರ್ಶ ಸಾಲಿಗ್ರಾಮ ಅಂತಿದೆ. ಅದನ್ನು ಹುಡುಕೊಂಡು ಹೋಗ್ತಾರಂತೆ ಯಾರು ಈ ಸಿನಿಮಾದಲ್ಲಿ ಅಂತ ಕಾಣುತ್ತೆ ಅಲ್ವಾ.
ಆ ಬೇಸಿಗೆ ಕತೆ ಮುಂದುವರಿದೆ ಅಂತ ಕೇಳಪಟ್ಟಿದ್ದೇನೆ. ಹಾಗೂ ಸ್ವಲ್ಪ ಹಾರಾರು ಇದೆ ಅಂತ ಕೇಳಪಟ್ಟಿದ್ದೇನೆ. ನಿಜವಾಗ ಕೂಡ ಹೊಸ ಉದಯೋನ್ಮುಖ ಕಲಾವಿದ ಸಿದ್ಧಾರ್ಥ ಅವರು ಎಲ್ಲಿದ್ದಾರೆ ಬನ್ನಿ ಸಿದ್ಧಾರ್ಥ ಅವರೇ, ಬಹಳ ಚೆನ್ನಾಗಿ ಅಭಿನಯ ಮಾಡಿದೆ ಅಂತ ಕೇಳ್ಬಿಟ್ಟಿದ್ದೇನೆ. ಭಗವಂತ ಅವ್ರು ಹೇಳ್ದಂಗೆ ಭಗವಂತ ಯಶಸ್ಸು ಕೊಡ್ಲಿ, ಕೀರ್ತಿ ಕೊಡ್ಲಿ, ಎಲ್ಲ ಕಲಾವಿದರು ಭಗವಂತ ಆಶೀರ್ವಾದ ಮಾಡಲಿಕ್ಕೆ ಹೇಳ್ತಾ ಈಗ ಈ ಬಿಡುಗಡೆಗೆ ಬಂದಿದ್ದ ನಮ್ಮ ಹ್ಯಾಟ್ರಿಕ್ ಶಿವರಾಜ್ಕುಮಾರ್, ಹ್ಯಾಟ್ರಿಕ್ ಅಲ್ಲ ಅವರು ಎವರ್ ಗ್ರೀನ್ ಶಿವರಾಜ್ಕುಮಾರ್, ಎವರ್ ಗ್ರೀನ್ ಹೀರೋ ಅವರು ನೋಡಿ, ಎಷ್ಟೇ ವ್ಯವಸ್ಥೆ ಆದರೂ ಕೂಡ ನೋಡಿ ಹ್ಯಾಕ್ ಆಡ್ತಾರೆ ಅವರು. ಇನ್ನು ಅವ್ರ ಮುಂದೆ ಜಾಸ್ತಿ ನಿಂತ್ಕೊಂಡ್ರೆ ಈಗ ಯುವಕರು ನಾಚ್ಕೋಬೇಕು, ಆ ತರ ಎನರ್ಜಿ ಇದೆ ನಮ್ಮ ಅಂತ ಹೇಳ್ತಾರೆ ಕೂಡ. ಈ ದಿವಸ ನಮ್ಮ ಶಿವರಾಜ್ಕುಮಾರ್ ಬಂದಿರೋದು, ಜೊತೆಗೆ ನಮ್ಮ ದಿನೇಶ್ ಗುಂಡೂರು ಅವರು, ನಿಮ್ಗೆ ಗೊತ್ತಿರಬೇಕು ಯಾರು ಅಂತ, ನಮ್ಮ ಮಾಜಿ ಮುಖ್ಯಮಂತ್ರಿ ಗುಂಡೂರು ಮಕ್ಕಳವರು ಇವತ್ತು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಆಗಿದ್ದಾರೆ, ಮಾಜಿ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಹೇಳಿದ ಆದಷ್ಟು ಬೇಗ ತಾಯಿ ಭುವನೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ, ಕರ್ನಾಟಕದ ಚುಕ್ಕಾಡಿ ಶಕ್ತಿ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲರೂ ಸೇರಿ ಒಟ್ಟು ಶುಭಾಶಯ ಕಲ್ಯಾಣ ಅವರಿಗೆ ಒಳ್ಳೇದಾಗ ಅಂತ ಹೇಳ್ತಾ ಈ ಚಿತ್ರ ತಂಡ ಎಲ್ಲರೂ ಇದ್ರಿ, ಹೊಸಬರು ದಿವ್ಯಶ್ರೀನ ದಿಶಾ ಪೂವಯ್ಯ ಪಲ್ಲವಿ ಎಲ್ಲ ಹೊಸ ಹೊಸ ಕಲಾವಿದರು. ಈಗ ನೋಡಿ ಒಂದು ಕಾಲದಲ್ಲಿ ಭಗವಂತ ಹೇಳಿದಾಗೆ 10-15 ಪಿಕ್ಚರ್ ರಿಲೀಸ್ ಆಗ್ತಿರಲಿಲ್ಲ, ಇವತ್ತು 250-300 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ನಮ್ಮ ಚಿತ್ರ ಬೆಳೀತಾ ಇದೆ. ಹಾಗೆ ಗುಣಮಟ್ಟದ ಕೂಡ ಬೆಳೀಬೇಕಂತ ಮಾಸೆ, ಎಲ್ಲ ಶಕ್ತಿಗಳು ಚೆನ್ನಾಗಿ ಹಾಕಬೇಕು, ಎಲ್ಲ ಕಲಾವಿದ ಯಶಸ್ಸು ಸಿಗಬೇಕು, ಹೊಸ ಹೊಸ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹರ್ಷದ ಅರಣ್ಯ ಅವರು ನೋಡಿ, ನಿರ್ದೇಶಕರು ಛಾಯಾಗ್ರಾಹಕರು ಹಾಗೂ ನಿರ್ಮಾಪಕರು ಆಗಿದ್ದಾರೆ. ಅವ್ರ ಧೈರ್ಯವನ್ನು ಮೆಚ್ಚಬೇಕು ರೀ, ಧೈರ್ಯವನ್ನು ಮೆಚ್ಚಬೇಕು ನಾವು, ಅವ್ರ ಧೈರ್ಯಕ್ಕೆ ನಾವು ನೀವೆಲ್ಲರೂ ಸೇರಿ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಹೆಚ್ಚು ಹೆಚ್ಚು ಪಿಕ್ಚರ್ ನಿರ್ಮಾಣ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವ್ರ ಮಗಳು ಈಗ ಡ್ರಮ್ ನುಡಿಸಿದ್ಲಲ್ಲ, ಭಾಳ ಚೆನ್ನಾಗಿ ನುಡಿಸಿದ್ದಾಳೆ ನೋಡಿ, ತಂದೆಗೆ ತಕ್ಕ ಮಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ ಕೂಡ ಖುಷಿ ಆಗ್ತದೆ ನಿಮ್ಗೆಲ್ಲರೂ ಕೂಡ, ರಾಜರಾಜೇಶ್ವರಿ ಆಗಲಿ ಇರಲಿ ಅಂತ ಹೇಳ್ತಾ ಈ ಚಿತ್ರ ಯಶಸ್ಸು ಆಗಲಿ, ಸುಮಾರು 100 ಡೇಸ್ ಓಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಂದೆಯ ಸ್ಥಾನದಲ್ಲಿರೋ ಭಗವಾನ್ ಸರ್ಗೆ, ಚಿಕ್ಕಪ್ಪನ ಸ್ಥಾನದಲ್ಲಿರೋ ಶ್ರೀನಿಗೌಡರು ಸರ್ಗೆ, ಅಣ್ಣನಂತ ಶಿವಣ್ಣನಿಗೆ ಸರ್, ಅಲ್ಲ ಅಂಕಲ್ ಇಲ್ಲಿದ್ದಾರೆ, ಇವ್ ನೀವು ಯಾವತ್ತೂ ಅಂಕಲ್ ಆಗಲ್ಲ. ಆಮೇಲೆ ಇವ್ರು ಹೇಳಿದ್ರು ಎವರ್ ಗ್ರೀನ್ ಶಿವಣ್ಣ ಅಂತ, ಅದಕ್ಕೆ ಕಾಕತಾಳಿ ಅನ್ನೋದು ಗ್ರೀನ್ ಡ್ರೆಸ್ ಹಾಕೊಂಬಂದರು, ನನಗೂ ಗೊತ್ತಿಲ್ಲ, ನಾನು ಗ್ರೀನ್ ಹಾಕೊಂಬಂದಿದ್ದೀನಿ ಗೊತ್ತಿಲ್ಲ. ಸೊ ನನ್ನ ಈ ದೊಡ್ಡ ಕುಟುಂಬಕ್ಕೆ ನಮಸ್ಕಾರ ಮಾಡ್ತಾ, ಎಲ್ಲ ಹೃದಯ ಬಂಧುಗಳಿಗೂ ನಮಸ್ಕಾರ ಮಾಡ್ತಾ, ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು ಎಲ್ರಿಗೂ. ಈ ನವರಾತ್ರಿಯಲ್ಲಿ ಆ ನವಶಕ್ತಿ ದೇವಿ ಎಲ್ಲರ ಆಶೋತ್ತರಗಳನ್ನು ನೆರವೇರಿಸಲಿ. ಇಲ್ಲಿ ಸಾಲಿಗ್ರಾಮ ಅಂತ ಹೇಳಿದ ತಕ್ಷಣ ಫಸ್ಟ್ ಮನಸ್ಸಿಗೆ ಬಂದಿದ್ದು ನಾವೆಲ್ಲರೂ ಗೌರವಿಸುವಂಥ ಒಂದು ಊರು, ಅದೆಲ್ಲರಿಗೂ ಗೊತ್ತು. ಮತ್ತೊಂದು ಸಾಲಿಗ್ರಾಮ ಅಂತಂದರೆ ಒಂದು ಪವಿತ್ರವಾದ ಕಲ್ಲು, ಅದಕ್ಕೆ ಸ್ಪರ್ಶಮಣಿಗೆ ಇರುವ ಗುಣ ಇದೆ ಅಂತೆ. ಆ ಸ್ಪರ್ಶಮಣಿಯನ್ನು ಯಾವುದೇ ಲೋಹಕ್ಕೆ ನಾವು ತೀಡಿದ್ರೂ ಅದು ಬಂಗಾರವಾಗಿ ಪರಿವರ್ತನೆ ಆಗುತ್ತೆ ಅಂತ ಒಂದು ದೊಡ್ಡ ನಂಬಿಕೆ ಪುರಾತನ ಕಾಲದಿಂದಲೂ. ಅಂಥ ಸ್ಪರ್ಶಮಣಿ ಅಂಥ ಹಾಡುಗಳನ್ನು ಈ ಸಾಲಿಗ್ರಾಮ ಚಿತ್ರ ಕೊಟ್ಟು ಎಲ್ಲರ ಕಿವಿಗಳನ್ನು ಮನಸ್ಸುಗಳನ್ನು ಬಂಗಾರ ಮಾಡಲಿ ಅಂತ ಹಾರೈಸ್ತಾ ಇಡೀ ಚಿತ್ರ ತಂಡಕ್ಕೆ ಹರ್ಷ ಸರ್, ನಿಮಗೆ ನಿಮ್ಮ ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳು ಹಾರೈಕೆಗಳು ಸರ್. ನಮಸ್ಕಾರ ಎದುರುಗೊಳ್ಳ ಸ್ನೇಹಿತರೆ ಅಭಿಮಾನಿಗಳೇ, ಫಸ್ಟ್ ಅದೇ ಎಲ್ಲರೂ ಸೇಮ್ ಡೈಲಾಗ್ ಹೇಳಬೇಕಾಯ್ತು. ಸಾಲಿಗ್ರಾಮ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ಅಮ್ಮನೂರು, ಹಾಗೂ ದೇವ್ರದ್ದು ಕಲ್ಲು, ಆ ಕಲ್ಲಿ ನಾನಾ ರೂಪ ಬರುತ್ತೆ ಸಾಲಿಗ್ರಾಮ ಅಂತ ಹೇಳೋದು. ಆ ಟೈಟ್ಲ್ ಇಟ್ಕೊಂಡು ಹರ್ಷ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಹಾಗೂ ಕ್ಯಾಮ್ರಾ ವರ್ಕ್ ಮಾಡೋದು ಅದು ವಿಶೇಷ ಅಂತ ಭಾವಿಸ್ತೇನೆ. ಐ ಥಿಂಕ್ ಒಂದು ಡಿಫ್ರೆಂಟಾಗಿ ನೋಡಿದ್ರೆ ಒಂಥರ ಬೇರೆ ಥರ ಒಂದು ಕಲರೇ ಕಾಣುತ್ತೆ ಸಿನಿಮಾದಲ್ಲಿ. ಐ ಥಿಂಕ್ ಹೀರೋಯಿನ್ ಹೇಳ್ತಾ ಇದ್ರು ವಿಜುವಲ್ ತುಂಬ ಚೆನ್ನಾಗಿರುತ್ತೆ, ನಾನು ಅದೇ ಅಂದ್ಕೊಂಡೆ ವಿಜುವಲ್ ಚೆನ್ನಾಗಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಸಿದ್ಧಾರ್ಥ ನನಗೆ, ನಾನು ಕೆಂಪಮ್ಮ ಕೋರ್ಟ್ ಕೇಸ್ ಕೋರ್ಟ್ ಕೇಸದ ಒಂದು ಸಿನಿಮಾ ಪ್ರಿವ್ಯೂ ನೋಡಿದ್ದೆ, ಅದು ನಮ್ಮ ಚಂದ್ರು ಅಂಕಲ್ ಡೈರೆಕ್ಟ್ ಮಾಡಿದ್ದವರು. ನಾನು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡೋದು, ಅವ್ರು ಇಲ್ಲೇ ಇದ್ದಾರೆ ನಮ್ಮಲ್ಲೇ ಇದ್ದಾರೆ, ಭಾಳ ನೋವಾಗುತ್ತೆ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ. ಆ ಸಿನಿಮಾದಲ್ಲಿ ನೋಡಿದಾಗ ಸಿದ್ಧಾರ್ಥ ಮೀಟ್ ಮಾಡಿದ್ದೆ, ಐ ಥಿಂಕ್ ವೆರಿ ಹ್ಯಾಂಡ್ಸಮ್ ಗೈ, ತುಂಬ ಒಳ್ಳೆ ಆ್ಯಕ್ಟರು, ಐ ಥಿಂಕ್ ಲಾಟ್ ಆಫ್ ಎಕ್ಸ್ಪ್ರೆಷನ್ಸ್, ಒಂದು ಬೇರೆ ಬೇರೆ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಅವರು, ಒಳ್ಳೆ ಫ್ಯೂಚರ್ ಇದೆ 100%. ಐ ಥಿಂಕ್ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ ಅಂತ ಭಾವಿಸ್ತೇನೆ. ಹರ್ಷ ಅವ್ರೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್, ನೀವು ಇಂಟ್ರೆಸ್ಟ್ ತಗೊಂಡು ನನ್ನ ಕರ್ಜರಿ ಹಾಗೂ
ಶಕ್ತಿಧಾಮ ಏನು ಸಾಲಿಗ್ರಾಮ ಅಂತ ಊರಲ್ಲಿ ಪಾರತಮ್ಮರು ಬಂದರು, ಅವರು ಇವತ್ತು ಶಕ್ತಿಧಾಮಕ್ಕೆ ನೀವು 5 ಜನ ಸ್ಟೂಡೆಂಟ್ಸ್ಗೆ 1 ವರ್ಷದ ಎಲ್ಲ ಚಾರ್ಜ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಗೀತಾ ಅವರು ತುಂಬ ಥ್ಯಾಂಕ್ಸ್ ಹೇಳಿದರು, ಅದು ದೊಡ್ಡ ತೋರಿಸುತ್ತೆ 100%. ಥ್ಯಾಂಕ್ ಯು, ನಿಮ್ಮಿಂದ ಒಂದು 5 ಜನ ಇವತ್ತು ಶಕ್ತಿಧಾಮದಲ್ಲಿ ನಿಮ್ಮ ಒಂದು ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ, ಓದ್ತಾರೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಸರ್. ಇದು ಗೀತಾ ಅವ್ರು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ದು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇದು ಬೇರೆ ಥರ ಭಾವಿಸ್ಬೇಡಿ, ಯಾಕಂದರೆ ನಾವೇ ಮಾಡ್ಬೋದು, ಆದರೂ ಎಲ್ಲರ ಕೈ ಸೇರಿದ್ರೆ ಒಂದು ಶಕ್ತಿಗೆ ಒಂದು ಧಾಮ ಬರೋದು, ಅದಕ್ಕೆ ಶಕ್ತಿಧಾಮ ಅಂತ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಒಳ್ಳೆಯದಾಗಲಿ, ಈ ಪಿಕ್ಚರ್ ನಾನು ನೋಡ್ತೀನಿ, ರಿಲೀಸ್ ಆದ್ಮೇಲೆ ನಾನು ನೋಡ್ತೀನಿ. ಆ್ಯಂಡ್ ಇವತ್ತು ಆಡಿಯೋ ಫಂಕ್ಷನ್, ಆಡಿಯೋ ಐ ಥಿಂಕ್ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಏನು? ಸನ್ನಿರಾಜ್. ಸನ್ನಿರಾಜ್ ಕೇಳ್ತೀನಿ ಸಾಂಗ್ಸ್ ನಾನು, ಇನ್ನು ಕೇಳಿದ್ರೆ ಯಾಕೆ ಬರಬೇಕಾದ್ರೆ ಒಂದು ಸಾಂಗ್ ಡ್ಯಾನ್ಸ್ ನಡೀತಾ, ಅದೇ ನಿಮ್ಮ ಸಾಂಗೇ ಅಲ್ವಾ? ಇನ್ನು ಕೇಳಿಲ್ಲ, ಓಕೆ ನಾನು ಕೇಳ್ತೀನಿ. ಆಲ್ ದ ಬೆಸ್ಟ್. ಆ್ಯಂಡ್ ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತೀರಾ, ಯಾಕಂದರೆ ಇದೆಲ್ಲ ತೆಗೆದ್ಬಿಟ್ಟು ಬರೀ ಇಷ್ಟೇ ಇಟ್ಟಿದ್ದೀರಾ. ಐ ಥಿಂಕ್ ದರ್ ಬಿ ಸಮಥಿಂಗ್ ಇಂಟ್ರೆಸ್ಟಿಂಗ್, ಯಾಕಂದರೆ ಹಂಗೆ ಮಾಡಿದವ್ರು ಜಾಸ್ತಿ ವರ್ಕ್ ಮಾಡ್ತಾರೆ. ಆಲ್ ದ ಬೆಸ್ಟ್, ಯಾಕಂದ್ರೆ ನಾವು ಏನಿಲ್ಲದೆ ಏನೋ ಮಾಡ್ತೀವಿ, ನೀವು ಅಟ್ಲೀಸ್ಟ್ ಅಲ್ಲಿ ಕಡೆ ಏನೇನೋ ಮಾಡಬಹುದು. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆಯದಾಗಲಿ, ಸಾಲಿಗ್ರಾಮ ಹಿಟ್ ಆಗಲಿ, ಸಕ್ಸಸ್ ಆಗಲಿ, ಯಾಕಂದರೆ ಈ ನಡುವೆ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ಬರ್ತಾ ಇದೆ ಕನ್ನಡದಲ್ಲಿ. ಐ ಥಿಂಕ್ ಸಾಕಷ್ಟು ಒಂದು ಹೊಸ ಪ್ರತಿಭೆಗಳು ಬರ್ತಾ ಇದೆ. ಸೊ ಖಂಡಿತ ವೆಲ್ಕಮ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಆ ರೀತಿ ಅವಾಗಿಂದ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಆ ರೀತಿಯೇ ಬರ್ತಾ ಇತ್ತು. ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದೆ, ಇನ್ನೂ ಬರ್ತಾನೇ ಇದೆ, ಬರಲಿ. ಹರ್ಷವ್ರಿ, ಆಲ್ ದ ಬೆಸ್ಟ್. ಹಾಗೂ ದಿನೇಶ್ ಗುಂಡೂರಾವ್ ಬಂದ ನನ್ನ ಫೇವ್ರೆಟ್ ಫ್ರೆಂಡ್ ಅವ್ರು, ನಾಟ್ ಓನ್ಲಿ ಫ್ರೆಂಡ್, ನಾವು ಆಲ್ಮೋಸ್ಟ್ ಒಂದು 20-30 ಇಯರ್ಸ್ ಇಂದ ಫ್ರೆಂಡ್ಸ್ ನಾವು. ಐ ಥಿಂಕ್ ನಾನು ಯೂಶ್ವಲಾಗಿ ಯಾವ ಪೊಲಿಟಿಕಲ್ ಫಂಕ್ಷನ್ ಹೋಗಲ್ಲ, ಬಟ್ ದಿನೇಶ್ ಗುಂಡೂರಾವ್ ಫಂಕ್ಷನ್ ಮಾತ್ರ ಖಂಡಿತ ಹೋಗಿ ಹೋಗ್ತೀನಿ. ಯಾಕಂದರೆ ನನಗೆ ಐ ಫೀಲ್ ಈಸ್ ಎ ವೆರಿ ಹಾನೆಸ್ಟ್ ಅಂಡ್ ಗುಡ್ ಪರ್ಸನ್. ನಾನು ನೋಡಿರೋ ವರ್ಗ ವೆರಿ ಹಾನೆಸ್ಟ್ ಅಂಡ್ ಗುಡ್ ಪರ್ಸನ್. ಅಫ್ಕೋರ್ಸ್ ನಮ್ಮ ಮಾವನ ಮಾವ ಇದ್ದಾರೆ, ಮಧುವರ್ ಇದ್ದಾರೆ, ಬಟ್ ನನಗೆ ಆ್ಯಸ್ ಎ ಪರ್ಸನಲ್ ಐ ಟ್ರೀಟ್ ಇಮ್ ಆ್ಯಸ್ ಮೈ ಬ್ರದರ್. ಆ್ಯಂಡ್ ಐ ವಿಶ್ ಇಮ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಈ ನಡುವೆ ಅಂತ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಆಗಿರೋದು. ಐ ಥಿಂಕ್ ಸೊ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ನನಗೇನೋ ಒಂದು ಆಸೆ ಇಲ್ಲ, ಅತಿ ಆಸೆ ಅಂತ ತಿಳ್ಕೊಬೋದು, ಆದಷ್ಟು ಬೇಗ ಯು ಬಿಕಮ್ ದ ಸಿ ಎಮ್ ಎ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಒಳ್ಳೇದು, ಒಳ್ಳೆ ಬೆಳವಣಿಗೆ, ತುಂಬಾ ಸಂತೋಷ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಈ ರೀತಿ ಒಂದು ಟಪ್ 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 ಒಂದು ಸಡನ್ ಆಗಿ ಒಂದು ಇದು ಹೇಳದಿದೆಲ್ಲ, ಅದು ಆಲ್ವೇಸ್ ಎ ಗುಡ್ ಥಿಂಗ್. ಅಂಡ್ ನಮ್ಮ ಒಂದು ಭಾಷೆಗೆ ಒಂದು ಐ ಥಿಂಕ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾಟ್. ಡ್ರಮ್ ದುಡಿಸ್, ಯಾಕಂದ್ರೆ ಡ್ರಮ್ ಬಾರಿಸ್ಬೇಕಂದ್ರೆ ಪವರ್ ಬೇಕು, ಅದೇ ಕೇಳ್ತಾ ಇದ್ದೆ ಎಲ್ಲಿಂದ ಬಂದಮ್ಮ ಪವರ್ ಅಂತ. ಐ ಥಿಂಕ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಆಮೇಲೆ ನಿನ್ನ ಆ್ಯಟಿಟ್ಯೂಡು, ನಿನ್ನ ಹೇರ್ ಸ್ಟೈಲು ಎಲ್ಲದೂ ಸೂಟ್ ಆಗ್ತದೆ, ಕಿಬಿಡ. ಒಳ್ಳೇದಾಗಲಿ, ಇವತ್ತು ಅಸ್ಲಂ ಮತ್ತು ತಿರುಮಲು ಶಿವಣ್ಣನ ಕರಿಬೇಕಂತ ನನ್ನ ಹತ್ರ ಬಂದು ಕೇಳಿಕೊಂಡ್ರು. ಆಮೇಲೆ ಚಿನ್ನೇಗೌಡರನ್ನು ಕೂಡ ಕರಿಬೇಕಂತ ಕೇಳಿಕೊಂಡ್ರು. ಶಿವಣ್ಣಿಗೆ ಇವತ್ತು ದೇವನಹಳ್ಳಿಯಲ್ಲಿ ಶೂಟಿಂಗ್ ಇತ್ತು, ಅದನ್ನೆಲ್ಲದೂ ಮಾಡಿ ಲೇಟ್ ಆದರೂ ಪರವಾಗಿಲ್ಲ ಅಣ್ಣ, ಬರಲೇಬೇಕಂತ ಹೇಳಿದೆ. ನನ್ನ ಮತ್ತು ಎಲ್ಲ ಇದು ಈಗ ಹರ್ಷ ಅವರು ಮಾಡಿದ್ದು ಡೈರೆಕ್ಟ್ರು, ಪ್ರೊಡ್ಯೂಸರು, ಕ್ಯಾಮ್ರಾಮ್ಯಾನು, ಇದು ತುಂಬ ಆಶ್ಚರ್ಯ ಪಡೋದು. ಇಲ್ಲಿ ಜನ ಇಷ್ಟೊಂದು ಸೇರಿದ್ದೀರಾ, ಹಾಗೆ ಪಿಕ್ಚರು 100 ಡೇಸ್ ಹೋಗಲಿ ಅಂತ. ಸಾಲಿಗ್ರಾಮ ಅಂದರೆ ಒಂದು ದೇವರು, ದೇವ್ರ ಹೆಸರೇ. ಪಾರತಮ್ಮ, ಡಾಕ್ಟರ್ ರಾಜ್ಕುಮಾರ್ ಪಾರತಮ್ಮ, ಪಾರತಮ್ಮ ಹುಟ್ಟಿದವರು, ಅದನ್ನ ಹೇಳ್ಕೊಳ್ಳೋಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಆದರೆ ಈ ಪಿಕ್ಚರು 100 ಡೇಸು, ಈ ಎಲ್ಲರಿಗೂ, ಎಲ್ಲ ಆರ್ಟಿಸ್ಟ್ಗೂ, ಎಲ್ಲ ಹೊಸಬರಿಗೂ, ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಪ್ರೊಡ್ಯೂಸರ್, ಡೈರೆಕ್ಟರ್, ಕ್ಯಾಮ್ರಾಮನ್ ಅಂತ. ಆದರೆ ನಾನು ಅದನ್ನೆಲ್ಲ ಹೇಳ್ಕೋಬೇಕು ಅಂತೆಲ್ಲ ಮಾಡಿದ್ದು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು, ನಾನು ಏನು ವಿಜುವಲಿ ಸ್ಕ್ರೀನ್ ಮೇಲೆ ತರಬೇಕು ಅಂದ್ಕೊಂಡಿದ್ದೀನಿ ಅದನ್ನು ತರೋ ಪ್ರಯತ್ನ ಮಾಡಿದ್ದೀನಿ. ಮತ್ತು ಕರ್ಮ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನಂದರೆ, ಚಿತ್ರದ ನಾಯಕ ನಟ ತನ್ನ ಹಿಂದಿನ ಜನ್ಮದಲ್ಲಿ, ಹಿಂದಿನ ಇದರಲ್ಲಿ ಲೈಫಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮ ಅವನ್ನ ಒಂದು ದುಷ್ಟಶಕ್ತಿಯಾಗಿ ಕಾಡ್ತಾ ಬರುತ್ತೆ. ಅದರಲ್ಲಿ ಅವ್ರ ಸಂಸಾರ ಪೂರ್ತಿ ಅಲ್ಲೋಲ ಕಲ್ಲೋಲಾಗುತ್ತೆ. ಕಡೆಯದಾಗಿ ಸಾಲಿಗ್ರಾಮ ಅನ್ನೋ ಒಂದು ಶಿಲೆನ ಬಳಸ್ಕೊಂಡು ಈ ದುಷ್ಟಶಕ್ತಿನ ನಿಗ್ರಹ ಮಾಡುವಂಥದ್ದು ಈ ಸಿನಿಮಾ ಕಥೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಲಿಗ್ರಾಮ
ಸನ್ನಿರಾಜ್ ಅವರ ಸಂಗೀತವಿರುವಂತಹ ಕುಮಾರ್ ಅವರು, ಜೊತೆಯಲ್ಲೇ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರು. ಕಂಗ್ರಾಚುಲೇಷನ್ ಸಾಲಿಗ್ರಾಮ ಚಿತ್ರತಂಡಕ್ಕೆ. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸನ್ನಿರಾಜ್ ಅವರ ತಂದೆ ಮೋಹನ್ ರಾಜ್ ಸರ್, ದಯವಿಟ್ಟು ನೀವು ಕೂಡ ಈ ವೇದಿಕೆಯಲ್ಲಿ ಜೊತೆಯಾಗಿರಬೇಕು. ಕೂಡ ಹೌದು, ಅವ್ರು ಬರೆದಿರುವಂತಹ ಪರಿಸರದ ಸಾಹಿತ್ಯ ಬಹಳ ಶ್ರೇಷ್ಠವಾದ ಘನತೆಯನ್ನು ತಂದುಕೊಟ್ಟಿದೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಚಿತ್ರತಂಡ ನೆರವೇರಿಸ್ಕೊಡ್ತಾ ಇದೆ. ಚಿತ್ರತಂಡದ ಪರವಾಗಿ ಈ ಪ್ರೀತಿಯ ಮಾಲಾರ್ಪಣೆ ನಮ್ಮ ಸೆಂಚುರಿ ಸ್ಟಾರ್ಗೆ ಶೋಭಾ ಚಪ್ಪಾಳೆ. ತಿರುಮಲ್ ಅವರು, ಸಂದೀಪ್ ಅವರು ಜೊತೆಯಾಗಿ, ಹರ್ಷ ನಾರಾಯಣ್ ಅವರು, ರಾಜ್ಕುಮಾರ್ ಅವರು, ನಮ್ಮ ಶಿವಣ್ಣ ಅವರಿಗೆ ಈ ಗೌರವವನ್ನ ನೆರವೇರಿಸ್ಕೊಡ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀರಿ. ಹಾರರ್ ಟಚ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ, ತುಂಬ ಚೆನ್ನಾಗಿ ಬಂದಿದೆ. ಸೌಂಡಿಂಗ್ಸ್ ಆಗಿರ್ಬೋದು, ಕಲರಿಂಗ್ಸ್ ಆಗಿರ್ಬೋದು, ಸಿ ಜಿ ವರ್ಕ್ಸ್ ಆಗಿರ್ಬೋದು, ಬಿ ಜಿ ಎಮ್ಸ್ ಆಗಿರ್ಬೋದು, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಈ ಹಿಂದೆ ಮಾಡಿದಂಥ ಸಿನಿಮಾಗಿಂತ ಇದು ನನಗೆ ಬಹಳ ಹತ್ರವಾದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕ್ಯಾರೆಕ್ಟ್ರು ನಾನು ಕಂಪ್ರತೆ. ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆದಾಗ ಅವರೊಂದು ಊರಿಗಂತ ಹೋಗ್ತಾರೆ, ಏನೋ ಒಂದು ರಿಸರ್ಚ್ ಮೇಲೆ ಹೋಗುವಂಥ ಒಂದು ಅವಕಾಶ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಆಗುವಂಥ ಕೆಲವೊಂದು ಘಟನೆಗಳಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ಈ ಚಿತ್ರದ ಮೂಲ ಉದ್ದೇಶ. ಬಿಕಾಸ್ ಕರ್ಮ ಇಸ್ ಅ ಬೂಮರಂಗ್ ಅಂತ ಆಲ್ರೆಡಿ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಸೊ ಆ ಟ್ಯಾಗ್ ಲೈನ್ ಪ್ರಕಾರನೇ ಪ್ರತಿಯೊಂದು ಸೀನು ಸೀಕ್ವೆನ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ತಗೊಂಬಂದಿದ್ದಾರೆ. ಸಿನಿಮಾ ನೋಡಿಲ್ಲ, ಬಟ್ ಸಿನಿಮಾ ನಾವು ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಸೆಟ್ಟಲ್ಲಿ ನಾವು ತುಂಬ ಫನ್ ಮಾಡ್ತೀವಿ. ಹೀರೋ ಹೀರೋಯಿನ್ಗಳ ಮಧ್ಯೆ ಏನಾದರೂ ಒಂದು ತುಂಟಾಟತನ ಅನ್ನೋ ಜಗಳ, ಈ ಥರ ಏನಾದರೂ ಒಂದು ಕಾನ್ವರ್ಸೇಷನ್ಸ್ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಲೈಕ್ ಫನ್ನಿ ಮೂಮೆಂಟ್ಸ್ಗಳು ನಡೀತಾ ಇರುತ್ತೆ, ಮೆಮೊರೀಸ್ ತುಂಬ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಕತೆ ಎಷ್ಟು ಸೀರಿಯಸ್ ಆಗಿದೆಯೋ, ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟು ಇನ್ವಾಲ್ವ್ ಆಗಿ ಅಷ್ಟೇ ಸೀರಿಯಸ್ ಆಗಿದ್ರು. ಎಲ್ಲಿ ಕೂಡ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ನಗಾಡೋದಕ್ಕೆ ಕೂಡ, ಅಷ್ಟು ಸೀರಿಯಸ್ ಆಗಿದ್ವಿ. ಬಿಕಾಸ್ ಸ್ಟಾರ್ಟಿಂಗಿಂದ ಸೀರಿಯಸ್ ಅಲ್ಲ, ಒಂದು ಲೈನ್ ಅದನ್ನ ಹೆಂಗೆ ಇಳ್ಕೊಂಬರ್ತೀವಿ ಅಂತಂದರೆ, ಸ್ಟಾರ್ಟಿಂಗ್ ಒಂದು ಕುಟುಂಬ ಚೆನ್ನಾಗಿ ಸಂತೋಷವಾಗಿರುತ್ತೆ, ಆಮೇಲೆ ಒಂದು ವಾತಾವರಣ, ಅದಾದಮೇಲೆ ಇನ್ನೊಂದು ಥರ ವಾತಾವರಣ, ಹೀಗೆ ಬದಲಾಗ್ತಾ ಹೋಗ್ತಿರುತ್ತೆ. ಸೊ ಕೊನೆಗೆ ಗೊತ್ತಾಗುತ್ತೆ ಏನಕ್ಕೆ ಕರ್ಮ ನಮ್ಮನ್ನು ಫಾಲೋ ಮಾಡ್ಕೊಂಬಂತು, ಯಾವ ವಿಷಯಕ್ಕೆ ಅನ್ನೋದೇ ಕೊನೆಯಲ್ಲಿ ಗೊತ್ತಾಗುವಂಥದ್ದು. ಥ್ಯಾಂಕ್ ಯು. ಸಾಲಿಗ್ರಾಮ ಚಿತ್ರದ ಆಡಿಯೋ ಲಾಂಚ್ ಇವತ್ತಾಗಿದೆ. ಶಿವಣ್ಣ ಅವರು ಬಂದು ಆಡಿಯೋ ಲಾಂಚ್ ಮಾಡಿಕೊಟ್ರು. ತುಂಬ ಅದ್ಧೂರಿಯಿಂದ ನಡೀತು ಈವೆಂಟು. ಸಾಲಿಗ್ರಾಮ ಚಿತ್ರ ನಂಗೆ ತುಂಬ ಸ್ಪೆಷಲ್, ಯಾಕೆಂದರೆ ಇದರಲ್ಲಿ ನನಗೆ ಒಂದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಎರಡು ಶೇಡ್ ಬರುತ್ತೆ ಸಿನಿಮಾದಲ್ಲಿ, ಅದು ಎರಡು ಎರಡಕ್ಕೂ ಆಪೋಸಿಟ್ ಇರುತ್ತೆ. ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ.
ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಥ್ರಿಲ್ಲರ್ ಹಾರರ್ ಕಡಿಮೆ ಬರ್ತಿದೆ ಕನ್ನಡ ಸಿನಿಮಾಗಳಲ್ಲಿ ಇವಾಗ. ಹಾರರ್ ಆ ಮಜಾ ಕಿಕ್ ಬೇಕು ಅನಿಸೋ ಜನರಿಗೆಲ್ಲ ಇದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ. ಹಾಗೆ ನಮ್ಮ ಸಿನಿಮಾನ ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಒಂದು ಮೂವಿ ಇದು. ಎಲ್ಲೂ ಮುಜುಗರ ಆಗಲ್ಲ, ಎಲ್ಲೂ ಯಾವುದು ಬೇಡದೇ ಇರೋ ಸನ್ನಿವೇಶಗಳು ಸಿನಿಮಾಲಿಲ್ಲ, ಒಳ್ಳೊಳ್ಳೆ ಹಾಡುಗಳಿದೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದು. ಇಲ್ಲ ಎರಡನೇ ಸಿನಿಮಾ. ಸೊ ಹಾರರ್ ಸಿನಿಮಾ ಆಗಿರೋದ್ರಿಂದ ತುಂಬ ಪ್ರಿಪರೇಷನ್ಸ್ ಇರುತ್ತೆ. ಬಿಕಾಸ್ ನಾರ್ಮಲ್ ಸಿನಿಮಾಗೂ ಹಾರರ್ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದಕ್ಕಾದಂಥ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ನಾವು. ಯಾಕಂದರೆ ನಾವು ಅನುಭವಿಸ್ದಲೇ ಇರುವಂಥ ಕೆಲವು ವಿಷಯಗಳು, ಕೆಲವು ಎಕ್ಸ್ಪೀರಿಯನ್ಸಸ್ನ ಓದಿ ತಿಳ್ಕೊಂಡು ಅಥವಾ ಎಲ್ಲೋ ನೋಡಿ ತಿಳ್ಕೊಂಡು ಆ ಕಥೆಗಳು ಕೇಳಿ ಪ್ರಿಪೇರ್ ಮಾಡ್ಕೋಬೇಕು. ಸೊ ಹಾರರ್ ಸಿನಿಮಾ ಶೂಟ್ ಮಾಡೋದು ತುಂಬ ಕಷ್ಟ. ಥಿಯೇಟ್ರಲ್ಲಿ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಸ್ಕೇರಿ ಹಾರರ್ ಅಂತೆಲ್ಲ ಅನಿಸುತ್ತೆ, ಬಟ್ ಶೂಟ್ ಮಾಡೋದು, ಅದಕ್ಕೆ ಪ್ರಿಪೇರ್ ಆಗೋದು, ಆ ಮೇಕಪ್ಪು ಅದೆಲ್ಲನೂ ತುಂಬ ಕಷ್ಟ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಮೇಕಪ್ಪಿಂದ ಹಿಡಿದು ಗ್ರಾಫಿಕ್ಸಿಂದ ಹಿಡಿದು ಎಲ್ಲ ಎಷ್ಟು ಸ್ಪೆಷಲ್ ಆಗಿ ಎಷ್ಟು ಹೈ ಕ್ವಾಲಿಟಿಯಲ್ಲಿದೆ ಅಂತ. ನನ್ನ ಹೆಸರು ಹರ್ಷ ನಾರಾಯಣ ಸ್ವಾಮಿ ಅಂತ. ಇವತ್ತು ನಮ್ಮ ಸಾಲಿಗ್ರಾಮ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಜೊತೆಲೆ ನಮ್ಮ KPCC ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ರು ಅವರು ನಮ್ಮ ಮನವಿಗೆ ಹೋಗಿ ಕೊಟ್ಟು ಬಂದು ಇಂಥ ಒಂದು ಪ್ರೋಗ್ರಾಮ್ಗೆ ಸಾಮಾನ್ಯವಾಗಿ ಅವ್ರು ಬರಲ್ಲ, ಆದರೂ ಕೂಡ ಬಂದು ನಮಗೆ ನೆರವೇರಿಸ್ಕೊಟ್ಟಿದ್ದಾರೆ. ಭಾಳ ಸಂತೋಷಕರ ವಿಚಾರ. ಸಾಲಿಗ್ರಾಮದಲ್ಲಿ ಹೇಳಬೇಕಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಎ ಹಾರರ್ ಜಾನರ್ ಮಿಕ್ಸೆಡ್, ಮತ್ತು ಒಳ್ಳೊಳ್ಳೆ ಅದ್ಭುತವಾದಂಥ ಸಾಂಗ್ಸ್ ಇದೆ, ಎಲ್ಲರೂ ಕೇಳೋಕ್ಕೆ ಇವತ್ತಿಂದ ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಒಳ್ಳೊಳ್ಳೆ ಅದ್ಭುತವಾದ ಸಾಂಗ್ ಇರುತ್ತೆ, ಒಳ್ಳೆ ಮ್ಯೂಸಿಕ್ ಮಾಡಿದ್ದೀವಿ ಅಂತ. ಇವತ್ತಿಂದ ಜನರಿಗೆಲ್ಲ ಅದು ಕೇಳೋಕ್ಕೆ ಸಿಗುತ್ತೆ. ಎಲ್ಲರೂ ಕೇಳಿ ಎಲ್ಲ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮಗೆಲ್ರಿಗೂ ಒಂದು ಆಶೀರ್ವಾದ ಮಾಡಿ. ನೀವೆಲ್ಲ ಥಿಯೇಟ್ರಿಗೆ ಬಂದ್ರೇ ನಮಗೆ ಮುಂದಕ್ಕೆ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಪ್ಲ್ಯಾನ್ ಇಟ್ಟಿದ್ದೀವಿ, ನವಂಬರಲ್ಲಿ ಸೆನ್ಸರ್ಗೆ ಬಂದಿದೆ ಇದು ಆಲ್ರೆಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸನ್ನಿ ರಾಜ್ ಅಂತ. ನಾನು ಈ ಫಿಲಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಈ ಫಿಲಮಲ್ಲಿ 4 ಹಾಡ್ ಮಾಡಿದ್ದೀವಿ. ಒಂದು ರೊಮ್ಯಾಂಟಿಕ್ ಸಾಂಗ್, ಒಂದು ಜರ್ನಿ ಸಾಂಗ್, ಮತ್ತು ಒಂದು ಪ್ಯಾಥೋ, ಮತ್ತು ಒಂದು ಫೋಕ್ ಸಾಂಗ್ ಮಾಡಿದ್ದೀನಿ. ಸಿಂಗರ್ಸ್ ಲೈಕ್ ವಿಜಯಪ್ರಕಾಶ್ ಸರ್ ಹಾಡಿದ್ದಾರೆ, ಮತ್ತು ಮಧುಬಾಲಕೃಷ್ಣ ಸರ್ ಹಾಡಿದ್ದಾರೆ, ಅನುರಾಧಾ ಭಟ್ ಮೇಡಮ್ ಹಾಡಿದ್ದಾರೆ, ಮತ್ತು ಹಾಸಿತ್ ಅಂತ ಒಬ್ಬರು ಹಾಡಿದ್ದಾರೆ, ಮತ್ತು ತುಪ್ಪು ಅವರು ಹಾಡಿದ್ದಾರೆ. ಸೊ ಸಾಂಗ್ಸು ನೀವು ಕೇಳಿ ನನಗೆ ಎನ್ಕರೇಜ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಸಿದ್ಧಾರ್ಥ ಮಾಧ್ಯಮಿಕ ಅಂತ. ನಾನು ನಟ, ಈಗ 22 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಸಾಲಿಗ್ರಾಮ ನಂದು 17ನೇ ಸಿನಿಮಾ, ಆದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಹೀರೋ ಆಗಿ ನಂದು ಇದು ಮೊದಲನೇ ಸಿನಿಮಾ. ನಾನು ಒಂದು ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿರ್ತೀನಿ. ನನಗೆ ಟ್ರಾನ್ಸ್ಫರ್ ಆಗುತ್ತೆ, ನಾನೊಂದು ಊರಿಗೆ ಹೋಗ್ತೀನಿ, ಅದು ಸಾಲಿಗ್ರಾಮ ಅನ್ನೋ ಊರಿಗೆ ಹೋಗ್ತೀನಿ. ಅಲ್ಲೊಂದು ಮನೇಲಿ ಉಳ್ಕೋತೀವಿ, ಅಲ್ಲಿ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಕಥೆ. ಅದು ಆ್ಯಕ್ಚುಲಿ ಹಾರರ್ ಸಿನಿಮಾ ಅಂತಂದರೆ ಬರೀ ಹಾರರ್ ಮಾತ್ರ ಇಲ್ಲ, ಇದರಲ್ಲಿ ರೊಮ್ಯಾಂಟಿಕ್ ಇದೆ, ಮತ್ತು ಒಂದು ಹೇಳಿ ಹಾರರ್ ಸಿನಿಮಾ ಅಂದರೆ ಇದು ಬರೀ ಹಾರರ್ ಸಿನಿಮಾ ಅಲ್ಲ, ಇದರಲ್ಲಿ ರೊಮ್ಯಾಂಟಿಕ್ ಎಫೆಕ್ಟ್ ಇದೆ, ಮತ್ತು ಒಂದು ಫ್ಯಾಮಿಲಿ ನೋಡೋವಂಥ ಸಿನಿಮಾ ಕೂಡ ಇದು. ಜೊತೆಗೆ ಒಂದು ಎಳೆ ಹಾರರ್ ಬರುತ್ತೆ ಅಷ್ಟೆ. ನಿಜ ಹೇಳಬೇಕು ಅಂತಂದರೆ ಶಿವಣ್ಣ ಅವರು ಬರ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ 2 ವರ್ಷದ ಹಿಂದೆ ಒಂದು ಕೆಂಪಮ್ಮನ ಕೋರ್ಟ್ ಕೇಸ್ ಅಂತ ಒಂದು ಸಿನಿಮಾದಲ್ಲಿ ನಾನು ನಾಯಕ್ ನಟನಾಗಿ ಆ್ಯಕ್ಟ್ ಮಾಡಿದ್ದೆ. ಅದು ಒಂದು ಆಫ್ ಬೀಟ್ ಫಿಲ್ಮು, ಕಮರ್ಷಿಯಲ್ ಫಿಲ್ಮ್ ಅಲ್ಲ. ಅದನ್ನು ನಿರ್ದೇಶನ ಮಾಡಿದವರು ಎಡಕಲ್ ಗುಡ್ಡದ ಮೇಲೆ ಚಂದ್ರು ಅವರು. ಸೊ ಅದನ್ನು ಅವರು ಇನ್ನೂ ನೆನ್ಪಿಟ್ಕೊಂಡು ನನಗೆ ವಿಶ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು. ನಾನು ನೆನಪಿಸ್ಬೇಕೇನೋ ಅಂದ್ಕೊಂಡಿದ್ದೆ ಅವ್ರಿಗೆ. ನಂಗೆ ತುಂಬ ಖುಷಿಯಾಯ್ತು, ನಂಗೆ ಮಾತೇ ಬರಲಿಲ್ಲ ಅಂತ ಒಂದು ಚಾನ್ಸ್ ಸಿಕ್ಕಿರೋದಕ್ಕೆ ನನಗೆ ನಾನು ನಮ್ಮ ಪ್ರೊಡ್ಯೂಸರ್ನ ಅವರಿಗೆ ಧನ್ಯವಾದ ಹೇಳ್ತೀನಿ.